ವಿಜಯಪುರ ನಗರ ಕ್ಷೇತ್ರ ನನ್ನ ಪ್ರೀತಿಯ ಕ್ಷೇತ್ರ ಬಹಳ ಇಷ್ಟದ ಕ್ಷೇತ್ರ ಯಾಕಂದ್ರೆ ಅಲ್ಲಿ ಯತ್ನಾಳ್ ಇದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಯಾಕೆಂತಂದ್ರೆ ಯತ್ನಾಳ್ ಬಹಳ ರೆಬೆಲ್ ಬಹಳಷ್ಟು ಮಾತಾಡ್ತಿರ್ತಾರೆ ಸವಾಲ್ ಹಾಕ್ತಾರೆ ಈಗ ಅವರು ಯಡಿಯೂರಪ್ಪ ಅವ್ರನ್ನ ಯಾರ ಬಿರಿ ಬೈದು ಆಡಿ ಎಲ್ಲಾ ಮಾಡಿ ಈಗ ಹೈಕಮಾಂಡ್ ಏನೋ ಬೈಕ್ ಬೀಗಾಕೋರ್ ಹ್ಮ್ ಮಾತಾಡಬಾರ್ದು ಅಂತ ಸ್ವಲ್ಪ ದಿನ ಕಾಣಿಸ್ತಿಲ್ಲ ಈಗ ಜಾಸ್ತಿ ಮಾತಾಡ್ತಿಲ್ಲ ಯಾರೀ ಟಿಕೆಟ್ ಕೊಡಕಲ್ಲಿ ಯಾರಿ ಬೊಮ್ಮಾಯಿ ಬೊಮ್ಮಾಯಿ ಕನ್ಫ್ಯೂಸ್ ಅವ್ರೇ ನಮ್ ಪಾರ್ಟಿನ ಯಾವ ಪಾರ್ಟಿ ಹಿಂಗೆಲ್ಲ ಹಾರಾಡಿ ಹೆಗರಾಡಿ ಅಬ್ಬರಿಸಿ ಬೊಬ್ಬರಿದ ಬೊಮ್ಮ ಯತ್ನಾಳ್ ಸೈಲೆಂಟ್ ಸೈಲೆಂಟ್ ಆಗಿದ್ದಾರೆ ಆಮೇಲೆ ನನಗೆ ಯಾವ್ದು ನೋಟಿಸ್ ಬಂದಿಲ್ಲ ರೀ ನನ್ಗೆ ಯಾವ್ದು ನೋಟಿಸ್ ಬಂದ ತೋರಿಸಿ ನೋಟಿಸ್ ನಾ ನನಗೇನು ಸೈಲೆಂಟ್ ಸೈಲೆಂಟ್ ಆಗಿರಿ ಅಂತ ಯಾರು ಹೇಳಿಲ್ಲ ನನಗೆ ನೋಡಿ ತೋರಿಸಪ್ಪ ಅಂತಿದ್ರು ಮಾತಾಡ್ಲಿ ಹೆಂಗ್ರೆ ಮಾತಾಡ್ತಿಲ್ಲ ಮಾತಾಡ್ಲಿ ಸೈಲೆಂಟ್ ಆಗಿದ್ದಾರೆ ಎರಡು ತಿಂಗಳೇ ಇದ್ದಂತೆ ಹಿಂದೆ ಇದ್ದಂತ ಯತ್ನಾಳ್ ಅವರು ಇವತ್ತು ಯಾಕೆ ಸೈಲೆಂಟ್ ಆಗಿ ಸೈಲೆಂಟ್ ಆಗಿದ್ದಾರೆ ಒಂದ್ ಕಡೆ ಆರ್ಭಟ ಮಾಡಿ ಹ್ಮ್ ಯತ್ನಾಳ್ ಅವರು ಬಿಜೆಪಿಯಿಂದ ಯತ್ನಾಳ್ ಉಮೇಶ್ ವಂದಾಲ್ ಅಪ್ಪು ಪಟ್ಟಣ್ ಶೆಟ್ಟಿ ಮೂವರ ಹೆಸರಿದೆ ಕಾಂಗ್ರೆಸ್ ಇಂದ ಮಕ್ಬುಲ್ ಭಗವಾನ್ ಜಾವಿದ್ ಭಗವಾನ್ ಮತ್ತೆ ಅಮಿತ್ ಮುಷ್ರೀಫ್ ಕೂಡ ಹೆಸರಿದೆ ಇಲ್ಲೇನು ಅಂತಂದ್ರೆ ಯತ್ನಾಳ್ ಹಿಂದೂ ಹುಲಿ ಅಂತ ಗುರುತಿಸ್ಕಂಡವ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಯತ್ನಾಳ್ ಅತ್ತಿಪ್ಪ ಸರ್ ಗೆದ್ದ ರಾಜಕಾರಣಿ ಅಲ್ಲ ನಾಲ್ಕೈ ಸರ್ ಗೆದ್ದ ರಾಜಕಾರಣಿ ಅಲ್ಲ ಅಲ್ಲ ಅವರು ನನಾಗ್ಲೂ ಹೇಳದಕ್ಕೆ ದೇವರೇಪ್ಪುರ್ಗೆಲ್ ಸೋತಿದ್ರು ಎಂಟರಲ್ಲಿ ಹದ್ಮೂರಲ್ಲಿ ಜೆಡಿಎಸ್ ಇಂದ ವಿಜಯಪುರದಲ್ಲೇ ಸೋತಿದ್ರು ಅಪ್ಪು ಪಟ್ಟಣ ಶೆಟ್ಟಿಗೆ ಟಿಕೆಟ್ ಮಿಸ್ ಆಗಿ ಯಡಿಯೂರಪ್ಪ ಇವರ ಕೈ ಹಿಡಿಯಲಾಗಿ ರಾಜಕೀಯವಾಗಿ ಎರಡ್ ಸಾವಿರದ ಹದಿನೆಂಟು ಯತ್ನಾಳ್ಗೆ ಜೀವದಾನ ಕೊಟ್ಟಿದ್ದು ಯಡಿಯೂರಪ್ಪ ಯಡಿಯೂರಪ್ಪ ಅವರ ವಿರುದ್ಧ ಇಡೀ ಬಿಜೆಪಿ ನಾಯಕರ ಗೊತ್ತು ಯತ್ನಾಳ್ಗೂ ಗೊತ್ತು ಹದಿನೆಂಟಲ್ಲಿ ಬಿಜೆಪಿ ಟಿಕೆಟ್ ಸಿಗ ಕಾರಣ ಯಾರು ಅಂದ್ರೆ ಅದೇ ಯಡಿಯೂರಪ್ಪ ಹ್ಮ್ ಅದೇ ಯಡಿಯೂರಪ್ಪನ ವಿರುದ್ಧ ಬಾಯಿ ಬಂದ ಮಾತಾಡಿದೇ ಯತ್ನಾಳ್ ಯತ್ನಾಳ್ ಆದ್ರೂ ಏನೋ ವಿಜಯ ಬಿಜೆಪಿ ಗೆಲ್ಲತ್ತೆ ಅಂತಿದೆ ಆಮೇಲೆ ಒಂದ್ ಮಾತು ಹ್ಮ್ ಏನ್ ಶಿವ ಯಾವಾಗ್ಲೂ ಎಗನೆಸ್ಟ್ ಎತ್ನಾಳ್ ಮಾತಾಡ್ತಾನೆ ಬೇರೆ ಏನೋ ಮಾತಾಡ್ಬೋದು ಏನೋ ಒಂದ್ ಅಷ್ಟೇ ಹೇಳ್ತಾರೆ ಎತ್ನಾಳ್ ಇಂಡಿಪೆಂಡೆಂಟ್ ನಿಂತೂ ಗೆಲ್ತಾರಪ್ಪ ಅಂತ ಹೇಳ್ತಾರೆ ನಾನದ್ ಪ್ರಶ್ನೆ ಅಲ್ಲ ಗುರು ಇವರು ಜೆಡಿಎಸ್ ನಿಂತಗ್ಲೆ ಗೆಲ್ಲ ಇಂಡಿಪೆಂಡೆಂಟ್ ಹೆಂಗ ಸಾಧ್ಯ ಸೋಲ್ಸ್ಬೇಕಾದ ಬಿಜೆಪಿ ಗೆದ್ದಿದ್ದು ಮುಸಲ್ಮಾನ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಯತ್ನಾಳ್ ಗೆದ್ದಿದೆ ನಲ್ವತ್ ಸಾವಿರ ಐವತ್ತು ಸಾವಿರ ಸೊ ಹಾಗಾಗಿ ಕೆಲವರ ಅಭಿಮಾನ ಜಾಸ್ತಿ ರಿಪೋರ್ಟ್ ಹಂಗಿರ್ತದೆ ಏನು ಮಾಡಿ ಈಗಲೂ ಕೆಲವರು ಬಿ ಜೆ ಪಿ ಅವರೇ ಎತ್ನಾಳ್ನ ಸೋಲಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ನೋಡ್ತಾ ಇದಾರೆ ಎಲೆಕ್ಷನ್ ಅಲ್ಲಿ ಅಂತಿದ್ರೆ ನೋಡೋಣ ಅದೇನು ಡೆವೆಲಪ್ಮೆಂಟ್ ಅವ್ರು ಹೇಳಿದರೆ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನ್ನನ್ನು ದಬಾಕಕ್ಕೆ ಎಷ್ಟೋ ಜನ ಬಂದ್ರಿಲ್ಲಿಗೆ ನಿರಾಣಿ ಕೂಡ ಕಣ್ಣೀರ್ ಹಾಕ್ಬಿಟ್ರು ಒಂದ್ಸಾರಿ ಪಿಂಪ್ ಗಿಂಪ್ ಅಂತ ಬಳಸಿದ್ರು ಎತ್ನಾಳ ಬಗ್ಗೆ ಪಿಂಪ್ ಅಂತೆಲ್ಲ ಏನೋ ಕರೆದಂಗಿತ್ತು ಅನ್ಕತೀನಿ ಪದ ಬಳಸಿದ್ರು ಅಷ್ಟೆಲ್ಲಾ ಧೈರ್ಯವನ್ನ ತೋರಿದಂತ ಎತ್ನಾಳ್ ನಿಲ್ಬೇಕು ಬಿಸಾಕ್ಬಿಟ್ಟು ಭ್ರಷ್ಟಾಚಾರಿ ಯಡಿಯೂರಪ್ಪ ಮಿನಿಸ್ಟರ್ನ ಬೇರೆ ರೀತಿ ಕರೆಯುವಂತ ಯತ್ನ ಆ ಪಾರ್ಟಿಲ್ ಯಾಕಿರ್ಬೇಕು ಅಂತ ಬಿಜೆಪಿ ರಾಜೀನಾಮೆನ ಒಂದ್ ಅವಾಜ್ ಹಾಕ್ಬೇಕು ಮೋದಿ ಆಗಲ್ಲ ಪ್ರೆಸ್ಪಿಟ್ ಮಾಡ್ತಾರಲ್ಲ ನರೇಂದ್ರ ಮೋದಿಜಿ ಹಿಂದಿ ತುಂಬಾ ಚೆನ್ನಾಗ್ ಮಾತಾಡ್ತಾರೆ ಯಡಿಯೂರಪ್ಪ ಅವ್ರನ್ನ ನಿರಾಣಿ ಅವ್ರನ್ನ ಪಾರ್ಟಿಯಿಂದ ಆಚಕೆ ಹಾಕ್ತಿರಲ್ಲ ನಾನು ಆಚಕ ಹೋಗ್ಲಾ ಅನ್ಬೇಕು ಅದು ಹುಲಿ ಹ್ಮ್ ಸುಮ್ನೆ ಮಾತಾಡೋದಲ್ಲ ಅಂತೀರಾ ಹುಲಿ ಅದು ಒಂದೇ ಮಾತಾಡ್ತಿಲ್ಲ ಸೈಲೆಂಟ್ ಆಗಿದೆ ನೋಡೋಣ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ವಿಜಯಪುರ ನಗರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಟಿಕೆಟ್ ಯತ್ನಾಳ್ ಆಗ್ಬಹುದು ಉಮೇಶ್ ಒಂದಲ್ ಅಥವಾ ಅಪ್ಪು ಪಟ್ಟಿ ಯಾರು ಆಗ್ಬಹುದು ಹ್ಮ್ ಬಿಜೆಪಿಗೆ ಆಗಬಹುದು ಇನ್ನ ಮುಂದಿನ ಕ್ಷೇತ್ರ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಬಸವರಾಜ್ ಪಾಟೀಲ್ ಯತ್ನಾಳು ಪಾಟೀಲ್ ಯತ್ನಾಳು ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದರೆ ಹ ನಾನ್ ನಮ್ಮೆಲ್ಲಾ ನ್ಯೂಸ್ ಹಾಕೊಂಡು ಓಡಾಡ್ಸಿ ಇಂದು ಹುಲಿ ಯತ್ನಾಳ್ ಯತ್ನಾಳ್ ಹುಲಿ ಯತ್ನಾಳ್ ಅಂತ ಅಂದ್ರೆ ಗೆದ್ದ್ರು ಅಂತ ಲೆಕ್ಕವಾಗ ಅಷ್ಟೇ ಅಷ್ಟೇ ಬಿಜೆಪಿ ಇಲ್ಲದೆ ಯತ್ನಾಳ್ ಇಲ್ಲ ಹ್ಮ್ ಇದುವರೆಗೂ ಯತ್ನಾಳ್ ಗೆದ್ದಿರೋದು ಬಿಜೆಪಿ ಇಲ್ಲಿ ಹ್ಮ್ ಇದುವರೆಗೂ ಯತ್ನಾಳ್ ಇಲ್ಲದೆ ಬಿಜೆಪಿ ಗೆದ್ದ ಅಪ್ಪ ಪಟ್ಟಣ ಶೆಟ್ಟಿ ಗೆದ್ದವರು ಯತ್ನಾಳಿಂದ ಬಿಜೆಪಿ ಬಿಜೆಪಿ ಬಿಜೆಪಿಯಿಂದ ಯತ್ನಾಳ್ ಹ್ಮ್ ನೋ ಡೌಟ್ ನೆಕ್ಸ್ಟ್ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ